ಮಲಕ್ಕೆ ಮಹಿಳೆಯರ ಕೌಂಟರ್ ಜೆಡಿಎಸ್ ಮೆಗಾ ಪ್ಲಾನ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಪವಿತ್ರಗೌಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಕಾವು ನಿಧಾನವಾಗಿ ರಂಗೇರ್ತಿದೆ ಕಾಂಗ್ರೆಸ್ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ಅಬ್ಬರದ ಚುನಾವಣಾ ಪ್ರಚಾರದಲ್ಲಿ ತೊಡಗಿಕೊಂಡಿವೆ ದಿನಗಳಂತೆ ಕರ್ನಾಟಕ ಚುನಾವಣಾ ಕಣ ರಂಗೇರ್ತಿದೆ ಅತ ಕಾಂಗ್ರೆಸ್ ಪಕ್ಷ ಬಿಜೆಪಿಯ ವಿರುದ್ಧ ಆಡಳಿತ ವೈಫಲ್ಯದ ಆರೋಪ ಮಾಡುತ್ತಾ ಅಬ್ಬರಿಸ್ತಿದೆ ಹಾಗೆ ಅಬ್ಬರಿಸುವ ಮೂಲಕ ಮತದಾರರನ್ನ ಸೆಳೆಯಲು ಪ್ರಯತ್ನ ಪಡ್ತಿದೆ ಆದರೆ ಬಿಜೆಪಿಯು ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಪಕ್ಷ ಸಂಘಟನೆಯತ್ತ ಗಮನ ಿದೆ ಇತ್ತ ಜೆಡಿಎಸ್ ಪಕ್ಷವು ಪಂಚರತ್ನ ಯಾತ್ರೆಯ ಮೂಲಕ ರಾಜ್ಯದೆಲ್ಲೆಡೆ ಮತದಾರರನ್ನ ಸೆಳೆಯಲು ಪ್ರಯತ್ನಿಸುತ್ತಿದೆ ಅಲ್ಲದೆ ರಾಜಕೀಯ ಪಕ್ಷಗಳು ಈ ಬಾರಿ ಚುನಾವಣೆ ಭರವಸೆಯ ಘೋಷಣೆಯಲ್ಲಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡಿದ್ದು ಆರಂಭದಲ್ಲಿಯೇ ಅವರ ಗಮನ ಸೆಳೆಯಲು ಯೋಜನೆಗಳನ್ನು ರೂಪಿಸುತ್ತಿವೆ ಈ ಮಧ್ಯೆ ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಸೆಡ್ಡು ಹೊಡೆದು ಅಧಿಕಾರದ ಚುಕ್ಕಾಣಿ ಹಿಡಿಯಲು ಪಣ ತೊಟ್ಟಿರುವ ದಳಪತಿಗಳು ಕೈ ಕಮಲ ನಾಯಕರಿಗೆ ಚಳ್ಳೆಹಣ್ಣು ತಿನ್ನಿಸಲು ಸಜ್ಜಾಗಿದ್ದಾರೆ ಡಿ ಜೆಡಿಎಸ್ ಮಾಡಿರುವ ಆ ಮಾಸ್ಟರ್ ಪ್ಲಾನ್ ಏನಂತೀರಾ ಈ ಸ್ಟೋರಿ ನೋಡಿ ಕೈ ಕಮಲಕ್ಕೆ ತಕ್ಕರ್ ಕೊಡಲು ದಳಪತಿಗಳ ಪ್ಲಾನ್ ಕಾಂಗ್ರೆಸ್ ಬಿಜೆಪಿ ಲಾಬಿಯ ಬೆನ್ನಲ್ಲೇ ಜೆಡಿಎಸ್ ಮಹಿಳಾ ಘಟಕದ ಸಭೆ ಮಹಿಳಾ ಮತದಾರರ ಮೇಲೆ ಕಾಂಗ್ರೆಸ್ ಬಿಜೆಪಿ ಕಣ್ಣು ಎಚ್ಚೆತ್ತುಕೊಂಡ ದಳಪತಿಗಳಿಂದ ಮಾಸ್ಟರ್ ಪ್ಲಾನ್ ಎಸ್ ಮಹಿಳಾ ಮತದಾರರ ಮೇಲೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಣ್ಣಿಟ್ಟಿರುವ ಹಿನ್ನೆಲೆಯಲ್ಲಿ ಜೆಡಿಎಸ್ ಕೂಡ ಎಚ್ಚೆತ್ತುಕೊಂಡಿದೆ ಮಹಿಳೆಯರ ಮತಗಳನ್ನು ಸೆಳೆಯಲು ದಳಪತಿಗಳು ಕೂಡ ಪ್ಲಾನ್ ಮಾಡ್ತಿದ್ದಾರೆ ಉಭಯ ಪಕ್ಷಗಳು ಮಹಿಳಾ ಪರವಾದ ಕೊಡುಗೆಗಳ ಘೋಷಣೆಗಳನ್ನ ನೀಡಿರುವ ಬೆನ್ನಲ್ಲೇ ಜೆಡಿಎಸ್ ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಜನಪ್ರಿಯ ಘೋಷಣೆಗಳನ್ನ ಕೊಡಲು ನಿರ್ಧಾರ ಮಾಡಿದೆ ಮಹಿಳೆಯರ ಮತಗಳನ್ನು ಸೆಳೆಯುವ ನಿಟ್ಟಲ್ಲಿ ಕಾಂಗ್ರೆಸ್ ನಾನಾಯಕಿ ಸಮಾವೇಶದಲ್ಲಿ ಪ್ರತಿ ಕುಟುಂಬದ ಮಹಿಳೆಯರಿಗೆ ಪ್ರತಿ ತಿಂಗಳು ಸಾವಿರ ರೂಪಾಯಿ ಉಚಿತವಾಗಿ ನೀಡುವ ಘೋಷಣೆಯನ್ನ ಮಾಡಿತ್ತು ಇದಕ್ಕೆ ಗೃಹಲಕ್ಷ್ಮಿ ಎಂಬ ಹೆಸರನ್ನ ಇಟ್ಟಿತ್ತು ಈ ನಡುವೆ ಬಿಜೆಪಿ ಕೂಡ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ನೆರವು ನೀಡುವ ಘೋಷಣೆಯನ್ನ ಮಾಡಿದೆ ಈ ಮೂಲಕ ಎರಡೂ ಪಕ್ಷಗಳು ಮಹಿಳೆಯರ ಮತ ಸೆಳೆಯುವ ಪ್ರಯತ್ನವನ್ನ ನಡೆಸ್ತಿದೆ ಇನ್ನು ಕಾಂಗ್ರೆಸ್ ಮತ್ತು ಬಿಜೆಪಿ ಈಗಾಗಲೇ ಎರಡು ಸಾವಿರ ರೂಪಾಯಿ ತಲುಪಿಸುವ ಯೋಜನೆಯನ್ನ ಘೋಷಿಸಿವೆ ಈಗ ಜೆಡಿಎಸ್ ಸಹ ಮಹಿಳಾ ಘಟಕದ ಸಭೆ ನಡೆಸಿದ್ದು ಪ್ರಣಾಳಿಕೆ ಘೋಷಿಸಬೇಕಾದ ಜನಪ್ರಿಯ ಯೋಜನೆಗಳ ಬಗ್ಗೆ ಚರ್ಚೆಯನ್ನ ನಡೆಸಿದೆ ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದಾಗ ತೆಗೆದುಕೊಂಡ ಮಹಿಳಾ ಪರ ನಿರ್ಧಾರಗಳ ಬಗ್ಗೆ ಜನರಿಗೆ ತಿಳಿಸಿಕೊಡುವಂತೆ ಸೂಚನೆಯನ್ನ ನೀಡಲಾಗಿದೆ ಅಲ್ಲದೆ ಉಭಯ ಪಕ್ಷಗಳಿಗೆ ಟಕ್ಕರ್ ನೀಡಲು ಜೆಡಿಎಸ್ ಸಿದ್ಧತೆಯನ್ನು ನಡೆಸುತ್ತಿದೆ ಮಹಿಳಾ ಸಬಲೀಕರಣ ಸ್ತ್ರೀ ಶಕ್ತಿ ಸಂಘದ ಸಂಪೂರ್ಣ ಸಾಲ ಯೋಜನೆ ಅಸ್ತ್ರ ಪ್ರಯೋಗಕ್ಕೆ ಜೆಡಿಎಸ್ ಮುಂದಾಗಿದೆ ಕಾಂಗ್ರೆಸ್ ಬಿಜೆಪಿಯ ಲಾಬಿಯ ಬೆನ್ನಲ್ಲೇ ಜೆಡಿಎಸ್ ಮಹಿಳಾ ಘಟಕದ ಸಭೆ ನಡೆಸಲಾಗಿದೆ ಮಹಿಳಾ ಸಬಲೀಕರಣ ಸ್ತ್ರೀ ಶಕ್ತಿ ಸಂಘದ ಸಾಲ ಮನ್ನಾ ಯೋಜನೆಯನ್ನ ಮಹಿಳೆಯರಿಗೆ ಮನವರಿಕೆ ಮಾಡಿಕೊಡುವಂತೆ ಸಭೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ ಇದರ ಜೊತೆಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಅವಧಿಯಲ್ಲಿ ಮಹಿಳಾ ಪರವಾದ ಆಡಳಿತ ಹಾಗೂ ನಿರ್ಧಾರಗಳ ಬಗ್ಗೆಯೂ ಸಹ ಮತದಾರರಿಗೆ ತಿಳಿಸಿಕೊಡುವಂತೆ ಸಭೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ ಳಿದ ವರ್ಗಗಳ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಕೊಟ್ಟಿದ್ದು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಯಾವುದೇ ಒತ್ತಡಕ್ಕೆ ಮಣಿಯದೆ ಲಟಾರಿ ಸಾರಾಯಿ ನಿಷೇಧ ಮಾಡಿದ್ದು ಕುಮಾರಸ್ವಾಮಿ ಮತ್ತೆ ಅಧಿಕಾರಕ್ಕೆ ಬಂದರೆ ಮಹಿಳಾ ಸಬಲೀಕರಣಗೊಳಿಸುವ ಯೋಜನೆಗಳ ಜಾರಿ ಮಾಡಲಾಗುವುದು ಎಂಬ ಸಂದೇಶವನ್ನ ಮತದಾರರಿಗೆ ತಲುಪಿಸುವ ಚಿಂತನೆ ಜೆಡಿಎಸ್ ಮಾಡುತ್ತಿದೆ ಇದರ ಜೊತೆಗೆ ಈ ಬಾರಿಯ ಚುನಾವಣೆಯಲ್ಲಿ ಹದಿನೈದರಿಂದ ಇಪ್ಪತ್ತು ಮಂದಿ ಮಹಿಳೆಯರಿಗೆ ಟಿಕೆಟ್ ನೀಡಲು ಜೆಡಿಎಸ್ ಚಿಂತನೆಯನ್ನ ನಡೆಸಿದೆ ಇವೆಲ್ಲವನ್ನ ಮುಂದಿಟ್ಕೊಂಡು ಮಹಿಳಾ ಮತದಾರರನ್ನ ಸೆಳೆಯಲು ಮಹಿಳಾ ಘಟಕ ಆಕ್ಟಿವ್ ಆಗುವಂತೆ ಸೂಚನೆಯನ್ನ ನೀಡಲಾಗಿದೆ ಪಂಚಾಯಿತಿ ಮಟ್ಟದಲ್ಲಿ ಸಭೆ ಸಮಾರಂಭ ಹಮ್ಮಿಕೊಳ್ಳುವಂತೆ ಸೂಚನೆಯನ್ನ ನೀಡಲಾಗಿದೆ ಒಟ್ಟಲ್ಲಿ ಮೂರು ರಾಜಕೀಯ ಪಕ್ಷಗಳು ತಮ್ಮ ಶಕ್ತಿ ಮೀರಿ ಚುನಾವಣೆಯಲ್ಲಿ ಗೆಲ್ಲುವ ಪ್ರಯತ್ನಕ್ಕೆ ಕೈ ಹಾಕಿವೆ ಇದಕ್ಕಾಗಿ ನಾನಾ ರೀತಿಯ ತಂತ್ರಗಾರಿಕೆಗಳು ಆರಂಭಗೊಂಡಿವೆ ಘೋಷಣೆಗಳು ಹೇಳಿಕೆಗಳ ಮೂಲಕ ಜನರ ಗಮನ ಸೆಳೆಯುವ ಪ್ರಯತ್ನಗಳು ಜಾರಿಯಲ್ಲಿವೆ ಚುನಾವಣೆ ಘೋಷಣೆ ಆದ ಬಳಿಕ ಇವೆಲ್ಲವೂ ಇನ್ನಷ್ಟು ತೀರ್ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಆದರೆ ಅಂತಿಮ ನಿರ್ಧಾರ ಮಾತ್ರ ಜನತಾ ಜನಾರ್ದನನ್ನ ಕೈಯಲ್ಲಿದೆ ಎಂಬುದು ಮಾತ್ರ ಸತ್ಯ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ನ್ಯೂಸ್ ನಮಸ್ಕಾರ